ತೊಂದ್ರೆ ಇಲ್ಲ ಅದು ಡಾಕ್ಟರ್ ಮಾಮ ಹೇಳ್ದಂಗೆ ಮಾಸ್ಕ್ ಹಾಕೊಳ್ಳಿ ಹಂಗಾಗ ಚೋಪಿಂದ ತೈ ತೊಳ್ಕೊಳ್ಳಿ ಶ್ಯಾಮ ಕೈಯಿಂದ ಬಾಯಿ ಮುಚ್ಕೋಬೇಕ ಕಣೋ ಈಗ ಟೀಚರ್ ಈಗ ಟೀಚರ್ ಎ ಬಿ ಸಿ ಡಿ ನಲ್ಲಿ ಚಿಚ್ಚ ಬರೆಯೋದು ಹೇಳ್ಕೊಡ್ತಾರೆ ಕುತ್ಕೊಳ್ಳೋಕ್ಕೆ ಜಾಗ ಕೊಡೆ ಹಾಯ್ ಮಕ್ಕಳೇ ನಾನು ನಿಮ್ಮ ಸುರೇಶ್ ಸತ್ಯಂ ಶಿವಂ ಸುಂದರಂ ಸಂಸ್ಥೆಯಿಂದ ಮೂರನೇ ವಾರ ಇವತ್ತು ಟಾಪಿಕ್ ಏನು ಅಂದರೆ ಆಲ್ಫಾಬೆಟ್ ಲೆಟರ್ ಡ್ರಾಯಿಂಗ್ ಆಲ್ಫಾಬೆಟ್ಟಲ್ಲಿ ಹೇಗೆ ಚಿತ್ರ ಬಿಡಿಸೋದು ಅನ್ನುವ ಟಾಪಿಕ್ನ ನಿಮಗೆ ನಾನು ಹೇಳ್ಕೊಡ್ತೀನಿ ಗಮನ ಇಟ್ಟು ನೋಡಿ ಇದು ಒಂದು ಮ್ಯಾಜಿಕ್ ತರ ನೀವು ಆಟ ಆಡಿ ಕಲಿಬಹುದು ಇದನ್ನ ಲೆಟ್ಸ್ ಬಿಗಿನ್ ದಿಸ್ ಆಲ್ಫಾಬೆಟ್ ಡ್ರಾಯಿಂಗ್ಸ್ ಓಕೆ ಮಕ್ಕಳ ಮೊದಲು ಏ ಲೆಟರ್ ನೋಡಿ ಏ ಲೆಟರ್ A for ಏನಾಗುತ್ತೆ ಆಪಲ್ ನಿಮಗೆ ಏ ಲೆಟರ್ ಇಂದ ಆಪಲ್ ಆಡ್ ಮಾಡೋದು ಅಂತ ನೋಡೋಣ ಇನ್ನೊಂದು ಏ ಲೆಟರ್ ನೆಕ್ಸ್ಟ್ ಏ ಲೆಟರ್ ಆಪಲ್ ಇವಾಗ ಇದನ್ನ ಇದೇ ಲೈನ್ ಹೀಗೆ ತಗೊಂಡು ನಾನು ಇಲ್ಲಿಗೆ ಜಾಯಿನ್ ಮಾಡ್ತೀನಿ ನೋಡಿ ಮಕ್ಕ ಇದು ಒಂದು ಶೇಪ್ ಅಲ್ಲಿ ಬಂದಿದೆ ಇವಾಗ ಇದನ್ನ ನಾನು ಹೀಗೆ ಜಾಯಿನ್ ಮಾಡ್ತೀನಿ ಇದು ಏನಾಯ್ತು ಮಕ್ಕಳ ಇದು ಒಂದು ಎಲೆ ಆಗಿದೆ ಅರ್ಥ ಆಯ್ತಾ ಮಧ್ಯದ ಒಂದು ಲೈನ್ ಇದು ಒಂದು ಎಲೆ ಆಯ್ತು ಮತ್ತೆ ಇಲ್ಲಿ ಮಧ್ಯದಲ್ಲಿ ಇರೇಸ್ ಮಾಡಬೇಕು ಅಂದ್ರೆ ಇಲ್ಲಿ ಒಂದು ಕರ್ವ್ ಲೈನ್ ಅನ್ನು ತಗೊಂಡ್ಬೇಕು ಕರ್ವ್ ಲೈನ್ ಹಾಗೆ ಇಲ್ಲೂ ಕೂಡ ಇರೇಸ್ ಮಾಡಿ ಇದೇ ಲೈನ್ ಅನ್ನ ಹೀಗೆ ತಗೊಂಡ್ಬೇಕು ಅರ್ಥ ಆಯ್ತಾ ಮಕ್ಕ ತುಂಬಾ ಈಸಿ ಇದೆ ಲೈನ್ ನೋಡಿ ಆಯ್ತಾ ಎ ಫಾರ್ ಆಪಲ್ ಓಕೆ ಅರ್ಥ ಆಯ್ತಾ ಇವಾಗ ನೆಕ್ಸ್ಟ್ ಲೆಟರ್ ನೋಡ ಬಿ ಫಾರ್ ಏನಾಗುತ್ತೆ ಬಿ ಫಾರ್ ಬಲ್ ನೋಡಿ ಇದು ಬಿ ಲೆಟರ್ ಅಲ್ವಾ ಬಿ ಇಂದ ಬಲ್ ಬರುತ್ತ ಟ್ರೈ ಮಾಡೋಣ ನೋಡ್ಕೊಳ್ಳಿ ಕರೆಕ್ಟ್ ಆಗಿ ನೋಡಿ ಬಿ ಲೆಟರ್ ಬಂತು ಇವಾಗ ಏನ್ ಮಾಡೋಣ ಒಂದು ಝೀರೋ ಆಯ್ತಾ ಒಂದು ಝೀರೋ ಮತ್ತೆ ಇಲ್ಲಿ ಸಿ ಲೆಟರ್ ನೋಡಿ ಮಕ್ಕಳ ಕರೆಕ್ಟ್ ಆಗಿ ಗಮನಿಸಿ ಇಲ್ಲಿ ಈ ಲೈನ್ ಒಂದು ಸಿ ಲೆಟರ್ ಮಾಡ್ಬೇಕು ಒಂದು ಸಿ ಲೆಟರ್ ಆಮೇಲೆ ಇಲ್ಲಿ ಒಂದು ಬಿ ಲೆಟರ್ ಬಿ ನೋಡಿ ಬಿ ಮಾಡ್ಬೇಕು ಅರ್ಥ ಆಯ್ತಾ ಮಕ್ಕ ಇವಾಗ ಇಲ್ಲಿ ಒಂದು ಫಿಂಗರ್ಗೆ ಏನ್ ಮಾಡೋಣ ಮತ್ತೊಂದು ಈ ಡೈರೆಕ್ಷನ್ ಒಂದು ಯು ಲೆಟರ್ ಆಯ್ತಾ ಯು ಲೆಟರ್ ಒಳಗಡೆ ಇನ್ನೊಂದು ಚಿಕ್ಕದು ಒಂದು ಯು ಲೆಟರ್ ಮಾಡೋಣ ಇವೆರಡು ಜಾಯಿಂಟ್ ನೋಡಿ ಏನಾಯ್ತು ಫಿಂಗರ್ ಬಿ ಐಸ್ ವಿಂಗ್ಸ್
ಫೆದರ್ ಎಲ್ಲರೂ ಸೇರಿ ಬಿ ಇಂದ ಒಂದು ಬರ್ಡ್ ಆಗಿದೆ. ಅರ್ಥ ಆಯ್ತಾ ಮಕ್ಕ? ಇವಾಗ ನೆಕ್ಸ್ಟ್ ಲೆಟರ್. ಈಗ ನೀನು ಚಿತ್ರ ಬರಿ ಅಮ್ಮಂಗೆ ತೋರಿಸು, ಚಾಕಿ ಕೊಡ್ತಾರೆ. ಈಗ ಆತಾದ್ರೂನಾ?